ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ದಶರಥ ಕೆಟ್ಟಿ, ಸಹಾಯಕ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, ಕಾಲೇಜು ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರ. ಎಲ್ಲ ವೀಕ್ಷಕರಿಗೂ ನಂದು ಒಂದು ಮನವಿ, ದಯವಿಟ್ಟು ಎಲ್ಲ ವೀಕ್ಷಕರು ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇರುವಂತಹ ವಿಷಯ, ಬೇಡಿಕೆ ಮತ್ತು ಪೂರೈಕೆ ಬಿಂಬಕಗಳ ಸಹಾಯದಿಂದ ಸಮತೋಲನ ಬೆಲೆ ಮತ್ತು ಪ್ರಮಾಣದ ನಿರ್ಧಾರ. ವೀಕ್ಷಕರೇ, ಲಭ್ಯವಿರುವಂತಹ ಮಾಹಿತಿಗಳ ಆಧಾರದ ಮೇಲೆ ಬೇಡಿಕೆ ಮತ್ತು ಪೂರೈಕೆ ಬಿಂಬಕಗಳನ್ನ ಏಕಕಾಲಿಕ ಸಮೀಕರಣ ಮತ್ತು ದ್ವಿಬಿಂದು ವಿಧಾನವನ್ನ ಬಳಸ್ಕೊಂಡು ಯಾವ ರೀತಿ ಕಂಡುಹಿಡಿಬಹುದು ಅನ್ನೋದನ್ನ ಈ ಹಿಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿರ್ತೀನಿ. ವಿಡಿಯೋಗಳನ್ನ ನೋಡಿಲ್ಲ ಅಂತ ಅಂದ್ರೆ ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಕೊಟ್ಟಿರ್ತೀನಿ, ದಯವಿಟ್ಟು ವೀಕ್ಷಿಸಿ. ಈಗ ಕೇವಲ ಸಿದ್ಧರೂಪದ ಬಿಂಬಕಗಳನ್ನ ಬಳಸ್ಕೊಂಡು ಸಮತೋಲನ ಬೆಲೆ ಮತ್ತು ಸಮತೋಲನ ಪ್ರಮಾಣವನ್ನ ಕಂಡುಹಿಡಿಯುವುದು ಹೇಗೆ ಅನ್ನೋದನ್ನ ಮಾತ್ರ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆದ್ರಿಂದ ನಾವು ಸಮತೋಲನ ಬೆಲೆ ಮತ್ತು ಸಮತೋಲನ ಪ್ರಮಾಣ ಅಂದ್ರೆ ಏನು ಅನ್ನೋದನ್ನ ಮೊದಲು ತಿಳ್ಕೋಬೇಕಾಗಿರೋದು ಅತ್ಯಂತ ಅವಶ್ಯಕವಾಗಿದೆ. ಅದಕ್ಕಾಗಿ ನಾನು ಒಂದು ರೇಖಾಚಿತ್ರದ ಮೂಲಕ ಇದನ್ನ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ಓ ಎಕ್ಸ್ ಅಕ್ಷದಲ್ಲಿ ಬೇಡಿಕೆ ಮತ್ತು ಪೂರೈಕೆ ಪ್ರಮಾಣವನ್ನ, ಓ ವೈ ಅಕ್ಷದಲ್ಲಿ ಬೆಲೆಯನ್ನ ಗಣನೆಗೆ ತೆಗೆದುಕೊಂಡಿದ್ದೀನಿ. ಇಲ್ಲಿ ಡಿ ಡಿ ಅನ್ನುವಂಥದ್ದು ಬೇಡಿಕೆ ರೇಖೆಯಾಗಿದೆ, ಎಸ್ ಎಸ್ ಅನ್ನುವಂಥದ್ದು ಪೂರೈಕೆ ರೇಖೆಯಾಗಿದೆ, ಇ ಅನ್ನುವಂಥದ್ದು ಬೇಡಿಕೆ ಮತ್ತು ಪೂರೈಕೆ ಎರಡು ಸಹ ಸಮವಾಗುವ ಬಿಂದು ಆಗಿರುತ್ತೆ. ಈ ಬಿಂದುವಿನಲ್ಲಿ ನಿರ್ಧಾರವಾಗುವಂತ ಬೆಲೆಯನ್ನ ಸಮತೋಲನ ಬೆಲೆ ಅಂತ ಕರೀತಾರೆ, ಈ ಬಿಂದುವಿನಲ್ಲಿ ನಿರ್ಧಾರವಾಗುವಂತ ಪ್ರಮಾಣವನ್ನ ಸಮತೋಲನ ಪ್ರಮಾಣ ಅಂತ ಕರೀತಾರೆ. ಸಮತೋಲನ ಬೆಲೆಯನ್ನ ಮಾರುಕಟ್ಟೆ ಬೆಲೆ ಅಂತ ಸಹ ಕರೀತಾರೆ, ಏಕಂದ್ರೆ ಗ್ರಾಹಕ ಕೊಡೋದಕ್ಕೆ ಸಿದ್ಧನಿರುವ ಬೆಲೆ ಮತ್ತು ಅದೇ ಬೆಲೆಯಲ್ಲಿ ಮಾರಾಟಗಾರ ಮಾರಾಟ ಮಾಡಿದಂತ ಸಂದರ್ಭದಲ್ಲಿ ಅದನ್ನ ನಾವು ಸಮತೋಲನ ಬೆಲೆಯನ್ನ ಮಾರುಕಟ್ಟೆ ಬೆಲೆ ಅಂತ ಸಹ ಕರಿತೀವಿ. ಅದೇ ರೀತಿ ಸಮತೋಲನ ಪ್ರಮಾಣವನ್ನ ಮಾರುಕಟ್ಟೆ ಪ್ರಮಾಣ ಅಂತ ಸಹ ಕರೀತಾರೆ, ಏಕಂದ್ರೆ ಗ್ರಾಹಕ ಎಷ್ಟು ಬೇಡಿಕೆನ ಇಡ್ತಾನೋ ಅದೇ ರೀತಿ ಪೂರೈಕೆದಾರ ಅಥವಾ ಮಾರಾಟಗಾರನು ಸಹ ಅಷ್ಟೇ ವಸ್ತುಗಳನ್ನ ಪೂರೈಕೆ ಮಾಡ್ತಾನೆ, ಅದಕ್ಕೆ ಅದನ್ನ ಮಾರುಕಟ್ಟೆ ಸಮತೋಲನ ಅಂತ ಕರೀತಾರೆ. ಅಂದ್ರೆ ಸಮಗ್ರ ಬೇಡಿಕೆ ಸಮಗ್ರ ಪೂರೈಕೆಗೆ ಸಮವಾಗಿರುವಂತ ಬಿಂದುವನ್ನ ಸಮತೋಲನ ಪ್ರಮಾಣ ಅಂತ ಕರಿಬಹುದು. ಇನ್ನೊಂದು ರೀತಿಯಲ್ಲಿ ಇದು ಸಮತೋಲನ ಬೆಲೆ ಮತ್ತೆ ಸಮತೋಲನ ಪ್ರಮಾಣ ಸಂಕ್ಷಿಪ್ತವಾಗಿ. ಇವಾಗ ಒಂದು ಸಮಸ್ಯೆ ಈ ರೀತಿ ಇದೆ, ಬೇಡಿಕೆ ಬಿಂಬಕ ಡಿ ಇಸ್ ಈಕ್ವಲ್ ಟು 100 - 2p ಮತ್ತು ಪೂರೈಕೆ ಬಿಂಬಕ ಎಸ್ ಇಸ್ ಈಕ್ವಲ್ ಟು 3p + 50 ಆಗಿರುವಾಗ ಎ ಅಂದ್ರೆ ಆ ಸಮತೋಲನ ಬೆಲೆ ಮತ್ತು ಪ್ರಮಾಣವನ್ನ ಕಂಡುಹಿಡಿಯಬೇಕು, ಬಿ ಅದನ್ನ ನಕ್ಷೆಯಲ್ಲಿ ತೋರಿಸ್ಬೇಕಾಗಿದೆ. ಹಾಗಾಗಿ ನಾನು 6 ಹಂತಗಳಲ್ಲಿ ಇದನ್ನ ವಿಶ್ಲೇಷಣೆ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಧ್ಯಯನದ ಅನುಕೂಲತೆಯ ದೃಷ್ಟಿಯಿಂದ. ಮೊದಲನೇದಾಗಿ ಸಮತೋಲನ ಬೆಲೆಯನ್ನ ಕಂಡುಹಿಡಿಬೇಕಾಗುತ್ತೆ. ಸಮತೋಲನ ಬೆಲೆಯನ್ನ ಕಂಡುಹಿಡಿಯೋದಕ್ಕೆ ನಮ್ಗೆ ಲಭ್ಯವಿರುವಂತಹ ಬಿಂಬಕಗಳು 2, ಬೇಡಿಕೆ ಬಿಂಬಕ ಮತ್ತೆ ಪೂರೈಕೆ ಬಿಂಬಕ. ಆ ಬಿಂಬಕಗಳನ್ನ ಬಳಸ್ಕೊಂಡು ನಾವು ಸಮತೋಲನ ಬೆಲೆಯನ್ನ ಕಂಡುಹಿಡಿಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಬೇಡಿಕೆ ಬಿಂಬಕವನ್ನ ಪೂರೈಕೆ ಬಿಂಬಕಕ್ಕೆ ಸಮಗೊಳಿಸಬೇಕಾಗುತ್ತೆ, ಅಂದ್ರೆ ಡಿ ಇಸ್ ಈಕ್ವಲ್ ಟು ಎಸ್ ಮಾಡಬೇಕಾಗುತ್ತೆ. ಡಿ ಅಂದ್ರೆ ಬೇಡಿಕೆ ಬಿಂಬಕ, ಎಸ್ ಅಂದ್ರೆ ಪೂರೈಕೆ ಬಿಂಬಕ. ಅದನ್ನ ಸಮಗೊಳಿಸಿದಾಗ ಈ ರೀತಿ ಬರುತ್ತೆ, ಬೇಡಿಕೆ ಬಿಂಬಕ ಎಷ್ಟಿದೆ ಅಂದ್ರೆ 100 - 2p ಇಸ್ ಈಕ್ವಲ್ ಟು ಪೂರೈಕೆ ಬಿಂಬಕ 3p + 50. ಇದನ್ನ ಸಂಕ್ಷಿಪ್ತಗೊಳಿಸಬೇಕಾಗತ್ತೆ ಮುಂದಿನ ಹಂತದಲ್ಲಿ. ಈ ಸಂದರ್ಭದಲ್ಲಿ -2p ಅನ್ನ ಇಲ್ಲೇ ಕ್ಯಾರಿ ಮಾಡಿದೀನಿ. ನೆಕ್ಸ್ಟ್ ಈ +3p ಅನ್ನ ಈಕ್ವಲ್ ಇಂದ ಎಡಭಾಗಕ್ಕೆ ತಂದಂತ ಸಂದರ್ಭದಲ್ಲಿ ಅದು ತನ್ನ ಚಿಹ್ನೆಯನ್ನ ಬದಲಾಯಿಸ್ಕೊಳ್ತಾ ಇದೆ, 3p ಆಗುತ್ತೆ, -3p ಆಗುತ್ತೆ. ಇಸ್ ಈಕ್ವಲ್ ಟು 50 - 100 ಅಂದ್ರೆ ಈ +100 ಅನ್ನ ಈಕ್ವಲ್ ಇಂದ ಈ ಸೈಡ್ ಗೆ ತಂದಂತ ಸಂದರ್ಭದಲ್ಲಿ ಅಂದ್ರೆ ಬಲಭಾಗಕ್ಕೆ ತಂದಂತ ಸಂದರ್ಭದಲ್ಲಿ ಅದು ತನ್ನ ಚಿಹ್ನೆಯನ್ನ ಬದಲಾಯಿಸ್ಕೊಳ್ತಾ ಇದೆ, ಅದು -100 ಆಗಿದೆ. ಈಗ ಇದನ್ನ ಸಂಕ್ಷಿಪ್ತಗೊಳಿಸ್ಬೇಕು. ಸಂಕ್ಷಿಪ್ತಗೊಳಿಸುವಂತ ಸಂದರ್ಭದಲ್ಲಿ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸ್ಬೇಕು, ಒಂದೇ ಚಿಹ್ನೆ ಇರುವಂತದನ್ನ ಕೂಡಿ
ಅದೇ ಚಿಹ್ನೆಯನ್ನ ಹಾಕ್ಬೇಕಾಗತ್ತೆ. ಅಂದ್ರೆ ಪ್ಲಸ್ ಇರುವಂತದನ್ನ ಕೂಡಿ ಅದೇ ಚಿಹ್ನೆಯನ್ನ ಹಾಕ್ಬೇಕು, ಮೈನಸ್ ಇರುವುದನ್ನು ಸಹ ಕೂಡ್ಬಿಟ್ಟು ಅದೇ ಚಿಹ್ನೆ ಅಂದ್ರೆ ಮೈನಸ್ ಚಿಹ್ನೆಯನ್ನ ಹಾಕ್ಬೇಕಾಗತ್ತೆ. ಹಾಗಾಗಿ ಮೈನಸ್ ಎರಡು ಪಿ ಮೈನಸ್ ಮೂರು ಪಿ ಅದು ಮೈನಸ್ ಐದು ಪಿ ಆಗುತ್ತೆ. ಇಸ್ ಈಕ್ವಲ್ ಟು ಐವತ್ತು ಮೈನಸ್ ನೂರು. ಅಂದ್ರೆ ಇಲ್ಲಿ ದೊಡ್ಡ ಸಂಖ್ಯೆಯ ಚಿಹ್ನೆ ಯಾವ್ದಿರುತ್ತೆ ಅದನ್ನ ಹಾಕ್ಬೇಕಾಗತ್ತೆ. ಇಲ್ಲಿ ದೊಡ್ಡ ಸಂಖ್ಯೆ ನೂರು, ಅದರ ಚಿಹ್ನೆ ಮೈನಸ್ ಇದೆ. ಹಂಗಾಗಿ ಐವತ್ತನ್ನ ಮೈನಸ್ ನೂರಿಂದ ಕಳೆದಂತ ಸಂದರ್ಭದಲ್ಲಿ ಐವತ್ತಾಗುತ್ತೆ. ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಇದೆ, ಹಂಗಾಗಿ ಮೈನಸ್ ಅನ್ನ ಹಾಕ್ಬೇಕಾಗತ್ತೆ. ಹಾಗಾಗಿ ಅದು ಮೈನಸ್ ಐವತ್ತಾಗುತ್ತೆ. ಈಗ ಇದನ್ನ ಸಂಕ್ಷಿಪ್ತಗೊಳಿಸ್ಬೇಕು. ಪಿ ಅನ್ನ ಇಲ್ಲೇ ಕ್ಯಾರಿ ಮಾಡಿ ಸ್ಥಿರಾಂಕವನ್ನ ಸಾರಿ ಗುಣಾಂಕವನ್ನ ಈಕ್ವಲ್ ಇಂದ ಹೊರ ಕಳಿಸಿದಂತ ಸಂದರ್ಭದಲ್ಲಿ ಇದು ಮೈನಸ್ ಐದು ಪಿ, ಐದು ಪಿ ಅಲ್ಲಿ ಐದು ಅನ್ನೋದು ಗುಣಾಂಕ ಆಗಿರುತ್ತೆ. ಈ ಗುಣಾಂಕವನ್ನ ನಾವು ಈಕ್ವಲ್ ಇಂದ ಹೊರ ಕಳಿಸಿದಂತ ಸಂದರ್ಭದಲ್ಲಿ ಅದು ತನ್ನ ಚಿಹ್ನೆಯೊಂದಿಗೆ ಅಂದ್ರೆ ಯಾವ ಚಿಹ್ನೆ ಇರುತ್ತೆ ಆ ಚಿಹ್ನೆಯೊಂದಿಗೆ ಅದು ಡಿವೈಡೆಡ್ ಬೈಗೆ ಬರುತ್ತೆ. ಹಾಗಾಗಿ ಈ ರೀತಿ ಇರುತ್ತೆ, ಪಿ ಇಸ್ ಈಕ್ವಲ್ ಟು ಮೈನಸ್ ಐವತ್ತು ಡಿವೈಡೆಡ್ ಬೈ ಮೈನಸ್ ಐದು ಆಗುತ್ತೆ. ಇದನ್ನ ಸಂಕ್ಷಿಪ್ತಗೊಳಿಸಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಐವತ್ತು ಡಿವೈಡೆಡ್ ಬೈ ಐದು ಅಂದ್ರೆ ಹತ್ತಾಗುತ್ತೆ. ಆದ್ರಿಂದ ಸಮತೋಲನ ಬೆಲೆ ನಮಗೆ ದೊರೆಯಿತು ಹತ್ತು. ಈ ಸಮತೋಲನ ಬೆಲೆಯನ್ನ ಬಳಸ್ಕೊಂಡು ಮುಂದಿನ ಹಂತದಲ್ಲಿ ಸಮತೋಲನ ಪ್ರಮಾಣವನ್ನ ನಾವು ಕಂಡುಹಿಡಿಬೇಕು. ಅದು ಎರಡನೇ ಹಂತ ಆಗಿರುತ್ತೆ, ಸಮತೋಲನ ಪ್ರಮಾಣವನ್ನ ಕಂಡುಹಿಡಿಯುವಂಥದ್ದು. ನಮ್ಗೆ ಲಭ್ಯವಿರುವಂತ ಸಮತೋಲನ ಬೆಲೆ ಹತ್ತು, ಇದನ್ನ ಬಳಸ್ಕೊಂಡು ನಾವು ಸಮತೋಲನ ಬೇಡಿಕೆ ಪ್ರಮಾಣ ಮತ್ತೆ ಪೂರೈಕೆ ಪ್ರಮಾಣವನ್ನ ಕಂಡುಹಿಡಿಬೇಕಾಗಿದೆ. ಈಗ ಸಮತೋಲನ ಬೇಡಿಕೆ ಪ್ರಮಾಣ, ಅದಕ್ಕೆ ನಾವು ಸಮತೋಲನ ಬೆಲೆಯನ್ನ ಸಮತೋಲನ ಬೇಡಿಕೆ ಪ್ರಮಾಣವನ್ನ ಕಂಡುಹಿಡಿಯೋದಕ್ಕೆ ಬೇಡಿಕೆ ಬಿಂಬಕಕ್ಕೆ ಹಾಕ್ಬೇಕಾಗುತ್ತೆ. ಆಗ ನಮ್ಮ ಬಳಿ ಲಭ್ಯವಿರುವಂತ ಬೇಡಿಕೆ ಬಿಂಬಕ ಡಿ ಇಸ್ ಈಕ್ವಲ್ ಟು ನೂರು ಮೈನಸ್ ಎರಡು ಪಿ. ಈ ಬಿಂಬಕಕ್ಕೆ ಸಮತೋಲನ ಬೆಲೆಯನ್ನ ಅಳವಡಿಸಿದಂತ ಸಂದರ್ಭದಲ್ಲಿ ನಮ್ಗೆ ಸಮತೋಲನ ಬೇಡಿಕೆ ಪ್ರಮಾಣ ಲಭ್ಯವಾಗುತ್ತೆ. ಆದ್ರಿಂದ ನಾನು ಸಮತೋಲನ ಬೆಲೆಯನ್ನ ಅಳವಡಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಳವಡಿಸಿದಂತ ಸಂದರ್ಭದಲ್ಲಿ ಈ ರೀತಿ ಇರುತ್ತೆ, ಡಿ ಇಸ್ ಈಕ್ವಲ್ ಟು ನೂರು ಮೈನಸ್ ಎರಡು ಪಿ ಅಂದ್ರೆ ಸಮತೋಲನ ಬೆಲೆ ಹತ್ತು. ಇದನ್ನ ಸಂಕ್ಷಿಪ್ತಗೊಳಿಸಿದಾಗ ಡಿ ಇಸ್ ಈಕ್ವಲ್ ಟು ನೂರು ಮೈನಸ್ ಇಪ್ಪತ್ತು, ಎರಡು ಇಂಟು ಹತ್ತು ಇಪ್ಪತ್ತು. ಈಗ ಇದನ್ನ ಸಂಕ್ಷಿಪ್ತಗೊಳಿಸಿದಾಗ ನೂರು ಮೈನಸ್ ಇಪ್ಪತ್ತು ಎಂಬತ್ತಾಗುತ್ತೆ. ಇದು ಸಮತೋಲನ ಬೇಡಿಕೆ ಪ್ರಮಾಣ. ಈಗ ಸಮತೋಲನ ಪೂರೈಕೆ ಪ್ರಮಾಣವನ್ನ ನಾವು ಕಂಡುಹಿಡಿಬೇಕಾಗುತ್ತೆ. ಅದಕ್ಕೆ ಬಿಂಬಕ ಇರುವಂತದ್ದು ನಮ್ಮ ಬಳಿ ಎಸ್ ಇಸ್ ಈಕ್ವಲ್ ಟು ಮೂರು ಪಿ ಪ್ಲಸ್ ಐವತ್ತು. ಪಿ ಅಂದ್ರೆ ಸಮತೋಲನ ಬೆಲೆ ಹತ್ತಿದೆ, ಹಂಗಾಗಿ ಅದನ್ನ ಅಳವಡಿಸ್ತಾ ಇದ್ದೀನಿ. ಎಸ್ ಇಸ್ ಈಕ್ವಲ್ ಟು ಮೂರು ಇಂಟು ಪಿ ಅಂದ್ರೆ ಸಮತೋಲನ ಬೆಲೆ ಹತ್ತು ಪ್ಲಸ್ ಐವತ್ತು. ಸಂಕ್ಷಿಪ್ತಗೊಳಿಸಿದಾಗ ಮೂರು ಇಂಟು ಹತ್ತು ಮೂವತ್ತು ಪ್ಲಸ್ ಐವತ್ತು, ಅದನ್ನ ಸಂಕ್ಷಿಪ್ತಗೊಳಿಸಿದ್ರೆ ಪೂರೈಕೆ ಪ್ರಮಾಣ ಎಂಬತ್ತು. ಇದು ಸಮತೋಲನ ಪೂರೈಕೆ ಪ್ರಮಾಣ ಆಗಿರುತ್ತೆ. ಸಮತೋಲನ ಬೆಲೆಯಲ್ಲಿ ಸಮತೋಲನ ಬೇಡಿಕೆ ಮತ್ತು ಸಮತೋಲನ ಪೂರೈಕೆ ಪ್ರಮಾಣ ಎರಡು ಸಹ ಒಂದೇ ಆಗಿರುತ್ತೆ. ಈಗ ನೆಕ್ಸ್ಟ್ ನಾವು ರೇಖೆ ನಕ್ಷೆಯನ್ನ ರಚಿಸಬೇಕಾಗುತ್ತೆ. ಅದಕ್ಕೋಸ್ಕರ ನಮ್ಗೆ ಬೇಡಿಕೆ ಅನುಸೂಚಿ ಮತ್ತು ಪೂರೈಕೆ ಅನುಸೂಚಿ ಅವಶ್ಯಕವಾಗಿರುತ್ತೆ. ಹಾಗಾಗಿ ಮೂರನೇ ಹಂತದಲ್ಲಿ ಬೇಡಿಕೆ ಅನುಸೂಚಿಯನ್ನ ರಚಿಸ್ಕೊಳ್ಳೋದಕ್ಕೆ ಬೇಡಿಕೆ ಬಿಂಬಕಕ್ಕೆ ನಾವು ಕೆಲವು ಕಾಲ್ಪನಿಕ ಬೆಲೆಗಳನ್ನ ಅಳವಡಿಸ್ಬೇಕಾಗುತ್ತೆ. ಹಾಗಾಗಿ ಮೊದಲನೇದಾಗಿ ಕಾಲ್ಪನಿಕ ಬೆಲೆ ಐದು ಅಂತ ನಾನು ಅಸಂಪ್ಷನ್ ನ ಮಾಡ್ಕೊಳ್ತಾ ಇದ್ದೀನಿ. ಆಗ ಬೇಡಿಕೆ ಪ್ರಮಾಣ ಎಷ್ಟಿರುತ್ತೆ ಅನ್ನೋದನ್ನ ನೋಡೋಣ. ಡಿ ಇಸ್ ಈಕ್ವಲ್ ಟು ನೂರು ಮೈನಸ್ ಎರಡು ಪಿ. ಡಿ ಇಸ್ ಈಕ್ವಲ್ ಟು ನೂರು ಮೈನಸ್ ಎರಡು ಪಿ ಅಂದ್ರೆ ಐದು. ಅದನ್ನ ಸಂಕ್ಷಿಪ್ತಗೊಳಿಸಿದಾಗ ಎರಡು ಇಂಟು ಐದು ಹತ್ತಾಗುತ್ತೆ. ಹಾಗಾಗಿ ನೂರು ಮೈನಸ್ ಹತ್ತು, ಅದನ್ನ ಸಂಕ್ಷಿಪ್ತಗೊಳಿಸಿದ್ರೆ ಬೇಡಿಕೆ ಪ್ರಮಾಣ ತೊಂಬತ್ತಾಗುತ್ತೆ. ಅಂದ್ರೆ ಈ ಬಿಂಬಕದಲ್ಲಿ ಬೆಲೆ ಐದಿದ್ದಂತ ಸಂದರ್ಭದಲ್ಲಿ ಪೂರೈಕೆ ಪ್ರಮಾಣ ಸಾರಿ ಬೇಡಿಕೆ ಪ್ರಮಾಣ ತೊಂಬತ್ತಿರುತ್ತೆ. ನೆಕ್ಸ್ಟ್ ಬೆಲೆ ಹತ್ತು ಅಂತ ಗಣನೆಗೆ ತೆಗೆದುಕೊಂಡಾಗ ಬೇಡಿಕೆ ಬಿಂಬಕ ಡಿ ಇಸ್ ಈಕ್ವಲ್ ಟು ನೂರು ಮೈನಸ್ ಎರಡು ಪಿ. ಈ ಬಿಂಬಕದಲ್ಲಿ ಬೇಡಿಕೆ ಪ್ರಮಾಣ ಎಷ್ಟಿರುತ್ತೆ ಅನ್ನೋದನ್ನ ನೋಡೋಣ. ಡಿ ಇಸ್ ಈಕ್ವಲ್ ಟು ನೂರು ಮೈನಸ್ ಎರಡು ಬೆಲೆ ಹತ್ತು, ಅದು ಇಂಟು ಹತ್ತಾಗುತ್ತೆ, ಎರಡು ಇಂಟು ಹತ್ತು. ಈಗ ನೂರು ಮೈನಸ್ ಎರಡು ಇಂಟು ಹತ್ತು ಇಪ್ಪತ್ತಾಯ್ತು. ಇದನ್ನ ಸಂಕ್ಷಿಪ್ತಗೊಳಿಸಿದ್ರೆ ನೂರು ಮೈನಸ್ ಇಪ್ಪತ್ತು ಎಂಬತ್ತಾಗುತ್ತೆ. ಬೆಲೆ ಹತ್ತಿದ್ದಂತ ಸಂದರ್ಭದಲ್ಲಿ ಈ ಬಿಂಬಕದಲ್ಲಿ ಬೇಡಿಕೆ ಪ್ರಮಾಣ ಎಂಬತ್ತಿದೆ. ನೆಕ್ಸ್ಟ್ ಬೆಲೆ ಹದಿನೈದಾದಂತ ಸಂದರ್ಭದಲ್ಲಿ ಈ ಬಿಂಬಕದಲ್ಲಿ ಬೇಡಿಕೆ ಪ್ರಮಾಣ ಎಷ್ಟಿರುತ್ತೆ ಅನ್ನೋದನ್ನ ನೋಡೋಣ. ಡಿ ಇಸ್ ಈಕ್ವಲ್ ಟು ನೂರು ಮೈನಸ್ ಎರಡು ಪಿ. ಪಿ ಅಂದ್ರೆ ಹದಿನೈದನ್ನ ಅಳವಡಿಸಿದಾಗ ಡಿ ಇಸ್ ಈಕ್ವಲ್ ಟು ನೂರು ಮೈನಸ್ ಎರಡು ಇಂಟು ಹದಿನೈದು ಆಗುತ್ತೆ, ಎರಡು ಇಂಟು ಹದಿನೈದು ಮೂವತ್ತು.
ಹಾಗಾಗಿ ಡಿ ಇಸ್ ಈಕ್ವಲ್ ಟು 100 ಮೈನಸ್ 30 ಆಗುತ್ತೆ. 100 ಮೈನಸ್ 30 70 ಆಗುತ್ತೆ. ಬೇಡಿಕೆ ಪ್ರಮಾಣ 70 ಅಂದ್ರೆ ಈ ಬಿಂಬಕದ ಪ್ರಕಾರ ಬೆಲೆ 15 ಇದ್ದಂತ ಸಂದರ್ಭದಲ್ಲಿ ಬೇಡಿಕೆ ಪ್ರಮಾಣ 70 ಇರುತ್ತೆ. ಮುಂದುವರೆದು ಬೆಲೆ 20 ಅಂತ ಕಲ್ಪನೆ ಮಾಡ್ಕೊಂಡಾಗ ಡಿ ಇಸ್ ಈಕ್ವಲ್ ಟು 100 ಮೈನಸ್ 2 ಪಿ, ಈ ಬಿಂಬಕದಲ್ಲಿ ಬೇಡಿಕೆ ಪ್ರಮಾಣ ಎಷ್ಟಿರುತ್ತೆ ಅಂದ್ರೆ ಅದನ್ನ ನೋಡೋಣ. ಡಿ ಇಸ್ ಈಕ್ವಲ್ ಟು 100 ಮೈನಸ್ 2, ಬೆಲೆ 20 ಇದೆ, 2 ಇಂಟು 20 ಆಯ್ತು. ಇದನ್ನ ಸಂಕ್ಷಿಪ್ತಗೊಳಿಸಿದಾಗ ಡಿ ಇಸ್ ಈಕ್ವಲ್ ಟು 100 ಮೈನಸ್ 40 ಆಗುತ್ತೆ. 100 ಮೈನಸ್ 40 ಅಂದ್ರೆ 60, ಅಂದ್ರೆ ಈ ಬಿಂಬಕದಲ್ಲಿ ಬೆಲೆ 20 ಇದ್ದಾಗ ಬೇಡಿಕೆ ಪ್ರಮಾಣ 60 ಇರುತ್ತೆ. ನೆಕ್ಸ್ಟ್ ನಾಲ್ಕನೇ ಹಂತದಲ್ಲಿ ಪೂರೈಕೆ ಅನುಸೂಚಿ ನಮ್ಗೆ ಅತ್ಯಂತ ಅವಶ್ಯಕವಾಗಿರುತ್ತೆ. ಹಾಗಾಗಿ ಪೂರೈಕೆ ಅನುಸೂಚಿಯನ್ನ ರಚಿಸ್ಕೋಬೇಕಾಗುತ್ತೆ. ನಮ್ಗೆ ಲಭ್ಯವಿರುವಂತಹ ಪೂರೈಕೆ ಬಿಂಬಕ ಎಸ್ ಇಸ್ ಈಕ್ವಲ್ ಟು 3 ಪಿ ಪ್ಲಸ್ 50 ಇದೆ. ಅದರಲ್ಲಿ ಬೆಲೆ 5 ಅಂತ ನಾವು ಕಲ್ಪನೆ ಮಾಡಿಕೊಂಡಾಗ ಎಸ್ ಇಸ್ ಈಕ್ವಲ್ ಟು 3 ಪಿ ಪ್ಲಸ್ 50. ಇಲ್ಲಿ ಪಿ ಪ್ಲಸ್ ಗೆ 5 ಅನ್ನ ರೀಪ್ಲೇಸ್ ಮಾಡಿದಾಗ ಎಸ್ ಇಸ್ ಈಕ್ವಲ್ ಟು 3 ಇಂಟು 5 ಪ್ಲಸ್ 50. 3 ಇಂಟು 5 15 ಪ್ಲಸ್ 50, ಆವಾಗ ಅದು ಈ ರೀತಿ ಇರುತ್ತೆ. ಸಂಕ್ಷಿಪ್ತಗೊಳಿಸಿದಾಗ 15 ಪ್ಲಸ್ 50 65 ಆಗುತ್ತೆ. ಅಂದ್ರೆ ಬೆಲೆ 5 ಇದ್ದಾಗ ಪೂರೈಕೆ ಪ್ರಮಾಣ 65 ಆಗಿರುತ್ತೆ. ನೆಕ್ಸ್ಟ್ ಮುಂದುವರೆದು ಬೆಲೆ 10 ಅಂತ ಗಣನೆಗೆ ತೆಗೆದುಕೊಂಡಾಗ ಎಸ್ ಇಸ್ ಈಕ್ವಲ್ ಟು 3 ಪಿ ಪ್ಲಸ್ 50, ಈ ಬಿಂಬಕದಲ್ಲಿ ಪೂರೈಕೆ ಪ್ರಮಾಣ ಎಷ್ಟಿರುತ್ತೆ ಅನ್ನೋದನ್ನ ನೋಡೋಣ. ಎಸ್ ಇಸ್ ಈಕ್ವಲ್ ಟು 3, ಪಿ ಅಂದ್ರೆ 10 ಪ್ಲಸ್ 50, 3 ಇಂಟು 10 30 ಆಗುತ್ತೆ, ಪ್ಲಸ್ 50 ಆಗುತ್ತೆ. ಇದನ್ನ ಸಂಕ್ಷಿಪ್ತಗೊಳಿಸಿದಾಗ 30 ಪ್ಲಸ್ 50 80 ಆಗುತ್ತೆ. ಅಂದ್ರೆ ಬೆಲೆ 10 ಇದ್ದಂತ ಸಂದರ್ಭದಲ್ಲಿ ಪೂರೈಕೆ ಪ್ರಮಾಣ 80 ಇರುತ್ತೆ ಈ ಬಿಂಬಕದಲ್ಲಿ. ನೆಕ್ಸ್ಟ್ ಮುಂದುವರೆದು ಬೆಲೆ 15 ಆದಂತ ಸಂದರ್ಭದಲ್ಲಿ ಎಸ್ ಇಸ್ ಈಕ್ವಲ್ ಟು 3 ಪಿ ಪ್ಲಸ್ 50, ಈ ಬಿಂಬಕದಲ್ಲಿ ಪೂರೈಕೆ ಪ್ರಮಾಣ ಎಷ್ಟಿರುತ್ತೆ ಅನ್ನೋದನ್ನ ನೋಡೋಣ. ಎಸ್ ಇಸ್ ಈಕ್ವಲ್ ಟು 3 ಇಂಟು ಪಿ ಅಂದ್ರೆ 15 ಪ್ಲಸ್ 50, 3 ಇಂಟು 15 45 ಪ್ಲಸ್ 50, ಅದನ್ನ ಕೂಡಿದಂತ ಸಂದರ್ಭದಲ್ಲಿ ನಮಗೆ ಪೂರೈಕೆ ಪ್ರಮಾಣ ದೊರೆಯುತ್ತೆ, ಅದು 95. ಅಂದ್ರೆ ಈ ಬಿಂಬಕದಲ್ಲಿ ಬೆಲೆ 15 ಇದ್ದಂತ ಸಂದರ್ಭದಲ್ಲಿ ಪೂರೈಕೆ ಪ್ರಮಾಣ 95 ಇರುತ್ತೆ. ಮುಂದುವರೆದು ಬೆಲೆ 20 ಆದಂತ ಸಂದರ್ಭದಲ್ಲಿ ಈ ಬಿಂಬಕದಲ್ಲಿ ಪೂರೈಕೆ ಪ್ರಮಾಣ ಎಷ್ಟಿರುತ್ತೆ ಅನ್ನೋದನ್ನ ನೋಡೋಣ. ಎಸ್ ಇಸ್ ಈಕ್ವಲ್ ಟು 3 ಪಿ ಪ್ಲಸ್ 50, ಎಸ್ ಇಸ್ ಈಕ್ವಲ್ ಟು 3 ಬೆಲೆ 20, 3 ಇಂಟು 20 ಪ್ಲಸ್ 50, 3 ಇಂಟು 20 60 ಪ್ಲಸ್ 50, 60 ಪ್ಲಸ್ 50 110 ಆಗುತ್ತೆ. ಪೂರೈಕೆ ಪ್ರಮಾಣ 110, ಬೆಲೆ 20 ಇದ್ದಂತ ಸಂದರ್ಭದಲ್ಲಿ ಪೂರೈಕೆ ಪ್ರಮಾಣ 110 ಆಗಿರುತ್ತೆ. ಇದನ್ನ ಐದನೇ ಹಂತದಲ್ಲಿ ಅನುಸೂಚಿಯಲ್ಲಿ ರಚಿಸೋಣ. ಅನುಸೂಚಿಯಲ್ಲಿ ವ್ಯಕ್ತಪಡಿಸಿದಾಗ ಈ ರೀತಿ ಇರುತ್ತೆ. ಬೆಲೆ 5 ಇದ್ದಂತ ಸಂದರ್ಭದಲ್ಲಿ ಬೇಡಿಕೆ 90 ಮತ್ತು ಪೂರೈಕೆ 65 ಇರುತ್ತೆ, 65 ಘಟಕಗಳಿರುತ್ತೆ. ಬೆಲೆ 10 ಆದಂತ ಸಂದರ್ಭದಲ್ಲಿ ಬೇಡಿಕೆ 80 ಪೂರೈಕೆ 80 ಘಟಕಗಳಿರುತ್ತೆ. ಬೆಲೆ 15 ಆದಂತ ಸಂದರ್ಭದಲ್ಲಿ ಬೇಡಿಕೆ 70 ಮತ್ತು ಪೂರೈಕೆ 95 ಘಟಕಗಳಿರುತ್ತೆ. ಬೆಲೆ 20 ಸಂದರ್ಭದಲ್ಲಿ ಬೇಡಿಕೆ 60 ಮತ್ತು ಪೂರೈಕೆ 110 ಘಟಕಗಳಿರುತ್ತೆ. ಈ ಅನುಸೂಚಿಯನ್ನ ರೇಖಾಚಿತ್ರದಲ್ಲಿ ಅಥವಾ ನಕ್ಷೆಯಲ್ಲಿ ವ್ಯಕ್ತಪಡಿಸಿದಾಗ ರೇಖಾಚಿತ್ರದಲ್ಲಿ ನಮಗೆ ಸಮತೋಲನ ಬೆಲೆ ಮತ್ತು ಪ್ರಮಾಣ ದೊರೆಯುತ್ತೆ. ಇಲ್ಲಿ ಓಎಸ್ ಅಕ್ಷದಲ್ಲಿ ಬೇಡಿಕೆ ಮತ್ತು ಪೂರೈಕೆ ಪ್ರಮಾಣವನ್ನ, ಓ ವೈ ಅಕ್ಷದಲ್ಲಿ ಬೆಲೆಯನ್ನ ಗಣನೆಗೆ ತೆಗೆದುಕೊಂಡಿದ್ವಿ. ಮೊದಲು ನಾವು ಬೇಡಿಕೆ ರೇಖೆಯನ್ನ ರಚಿಸೋಣ. ಇಲ್ಲಿ ಬೆಲೆ 5 ಇದ್ದಂತ ಸಂದರ್ಭದಲ್ಲಿ ಬೇಡಿಕೆ 90 ಇದೆ, ಬೆಲೆ 10 ಸಂದರ್ಭದಲ್ಲಿ ಬೇಡಿಕೆ 80 ಇದೆ, ಬೆಲೆ 15 ಆದಂತ ಸಂದರ್ಭದಲ್ಲಿ ಬೇಡಿಕೆ 70 ಇದೆ, ಬೆಲೆ 20 ಇದ್ದಂತ ಸಂದರ್ಭದಲ್ಲಿ ಬೇಡಿಕೆ 60 ಘಟಕಗಳಿದೆ. ಈ ಬಿಂದುಗಳನ್ನ ನಾವು ಸೇರಿಸಿದಂತ ಸಂದರ್ಭದಲ್ಲಿ ನಮಗೆ ಡಿ ಡಿ ಬೇಡಿಕೆ ರೇಖೆ ದೊರೆಯುತ್ತೆ. ನಂತರ ಪೂರೈಕೆ ರೇಖೆಯನ್ನು ರಚಿಸೋಣ. ಇಲ್ಲಿ ಬೆಲೆ 5 ಇದ್ದಂತ ಸಂದರ್ಭದಲ್ಲಿ ಪೂರೈಕೆ 65 ಇದೆ, ಬೆಲೆ 10 ಇದ್ದಂತ ಸಂದರ್ಭದಲ್ಲಿ ಪೂರೈಕೆ 80 ಇದೆ, ಬೆಲೆ 15 ಇದ್ದಂತ ಸಂದರ್ಭದಲ್ಲಿ ಪೂರೈಕೆ 95 ಇದೆ, ಬೆಲೆ 20 ಇದ್ದಂತ ಸಂದರ್ಭದಲ್ಲಿ ಪೂರೈಕೆ 110 ಘಟಕಗಳಿದೆ. ಈ ಬಿಂದುಗಳನ್ನ ನಾವು ಸೇರಿಸಿದಂತ ಸಂದರ್ಭದಲ್ಲಿ ನಮಗೆ ಎಸ್ ಎಸ್ ಪೂರೈಕೆ ರೇಖೆ ದೊರೆಯುತ್ತೆ. ಇಲ್ಲಿ ಈ ಬಿಂದು ಅಂದ್ರೆ ಬೇಡಿಕೆ ಮತ್ತೆ ಪೂರೈಕೆ ಎರಡು ಒಂದೇ ಇರುವಂತಹ ಬಿಂದುವಿನ ನಾವು ಈ ಈಕ್ವಿಲಿಬ್ರಿಯಂ ಪಾಯಿಂಟ್ ಅಂತ ಕರಿತೀವಿ. ಈ ಬಿಂದುವಿನಲ್ಲಿ ನಿರ್ಧಾರ ಆಗುವಂತ ಬೆಲೆಯನ್ನ ನಾವು ಸಮತೋಲನ ಬೆಲೆ ಮತ್ತು ಪ್ರಮಾಣವನ್ನ ಸಮತೋಲನ ಪ್ರಮಾಣ ಅಂತ ಕರಿತೀವಿ. ಹಾಗಾಗಿ ಈ
ಬಿಂಬಕದಲ್ಲಿ ಸಮತೋಲನ ಬೆಲೆ 10 ಇದೆ, ಸಮತೋಲನ ಪ್ರಮಾಣ 80 ಇದೆ. ಇಷ್ಟು ನಾನು ಈ ವಿಡಿಯೋದಲ್ಲಿ ತಿಳಿಸೋದಕ್ಕೆ ಇಷ್ಟಪಟ್ಟಂತ ವಿಷಯ. ನನ್ನ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ಇದನ್ನ ಹೆಚ್ಚು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಧನ್ಯವಾದಗಳು.